ಪ್ರವಾಸಿಗರನ್ನ ಕರೆದೊಯ್ಯುವ ಜೀಪ್ ಮಾಲೀಕರ ನಡುವೆ ಗಲಾಟೆ ನಡೆದಿದೆ. ಕೊಡಚಾದ್ರಿ ಬೆಟ್ಟಕ್ಕೆ ಪ್ರವಾಸಿಗರನ್ನ ಕರೆದೊಯ್ಯುವಾಗ ಗಲಾಟೆ ನಡೆದಿರುವಂತದ್ದು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಪ್ರವಾಸಿ ಸ್ಥಳ ಕೊಡಚಾದ್ರಿ. ಕೊಡಚಾದ್ರಿ ಜೀಪ್ ಮಾಲೀಕರ ನಡುವೆ ಗಲಾಟೆ ತಾರಕಕ್ಕೇರಿತು. ವೈಟ್ ಮತ್ತು ಯೆಲ್ಲೋ ಬೋರ್ಡ್ ಜೀಪ್ ಮಾಲೀಕರ ನಡುವೆ ನಡೆದಿರುವಂತಹ ಜಗಳ ಇದು. ವೈಟ್ ಬೋರ್ಡ್ ಜೀಪ್ ತಡೆದು ಯೆಲ್ಲೋ ಬೋರ್ಡ್ ಜೀಪ್ ಮಾಲೀಕರು ಗಲಾಟೆ ಮಾಡಿದ್ದಾರೆ. ನೋಡಿ, ವೈಟ್ ಬೋರ್ಡ್ ಜೀಪ್ ಅನ್ನೋದು ಇರದೆ ಅವರವರು ಓಡಾಡ್ಕೊಳ್ಳೋದೆ, ಮನೆಯವರು ಓಡಾಡ್ಕೊಳ್ಳೋದೆ, ಪ್ರವಾಸಕ್ಕೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಅಂತಲ್ಲ, ಕಮರ್ಷಿಯಲ್ ಪರ್ಪಸ್ಗೆ ಅಂತ ಹೇಳಿನೇ ಯೆಲ್ಲೋ ಕಲರ್ ಯೆಲ್ಲೋ ಬೋರ್ಡ್ನ ವೆಹಿಕಲ್ಗಳು ಇರ್ತವೆ, ಅದಕ್ಕೆ ಅಂತ ಹೇಳಿ ಹೆಚ್ಚಿನ ತೆರಿಗೆಯನ್ನು ಕಟ್ತಾ ಇರ್ತಾರೆ. ಆದರೆ ಈ ವೈಟ್ ಬೋರ್ಡ್ನವರು ಹೀಗೆ ಟ್ರಿಪ್ ಹೊಡೆಯೋದಕ್ಕೆ ಶುರು ಮಾಡಿದ್ರೆ ನಾವೆಲ್ಲ ಹೋಗಬೇಕಪ್ಪ ಅಂಥೇಳಿ ಈ ಜಗಳ. ಕೊಡಚಾದ್ರಿ ಬೆಟ್ಟಕ್ಕೆ ವೈಟ್ ಬೋರ್ಡ್ ಜೀಪ್ ಹೋಗುವ ವಿಚಾರಕ್ಕೆ ಗಲಾಟೆ ಆಗಿದೆ. ಕೊಡಚಾದ್ರಿ ಅರಣ್ಯ ಇಲಾಖೆಯ ಗೇಟ್ ಬಳಿಯೇ ಮಾಲೀಕರು ಜಗಳ ಆಡ್ಕೊಂಡಿದ್ದಾರೆ. ವರ್ಷಕ್ಕೆ 14,000 ಇನ್ಶೂರೆನ್ಸ್ ಕಟ್ತೀವಿ ನಾವು, ಎಲ್ಲಿ ಹೋಗಬೇಕು ನಾವು? ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟುವಂತ ವೈಟ್ ಬೋರ್ಡ್ ಅವರಿಗೆ ಬಾಡಿಗೆ ಹೊಡೆಯುವಂತ ಅವಕಾಶ ಇಲ್ಲ. ಕೊಟ್ಟಂತವ್ರು ಯಾರು? ವೈಟ್ ಬೋರ್ಡ್ ಜೀಪ್ ನಲ್ಲಿ ಬಾಡಿಗೆ ಮಾಡೋದು ಕಾನೂನು ಪ್ರಕಾರ ಅಪರಾಧ. ಕೊಡಚಾದ್ರಿ ರೋಡ್ ನಲ್ಲಿ ಅಪಘಾತವಾದ್ರೆ, ಎಲ್ಲಾದ್ರೂ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ತೊಂದರೆ ಆದ್ರೆ ಅದಕ್ಕೆ ಹೊಣೆ ಯಾರು? ಈ ಬಗ್ಗೆ ನಗರ ಪೊಲೀಸ್ ಠಾಣೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ನಿರ್ವಹಣೆ ಮಾಡ್ತಾ ಇರುವಂತ ಅರಣ್ಯ ಇಲಾಖೆಯಿಂದಲೂ ಕೂಡ ದಿವ್ಯ ನಿರ್ಲಕ್ಷ್ಯ ಆಗ್ತಾ ಇದೆ. ಗೇಟ್ ನಲ್ಲಿ ಹಣ ವಸೂಲಿಗೆ ಮಾತ್ರ ಸೀಮಿತವಾಗಿದೆ ಅರಣ್ಯ ಇಲಾಖೆ, ಅದನ್ನ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ಪ್ರವಾಸಿಗರ ಸುರಕ್ಷತೆಗೆ ಕೊಡಚಾದ್ರಿಯಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಕೊಡಚಾದ್ರಿಯಲ್ಲಿ ಮಾಮೂಲಿ ಆಗಿರುವಂತಹ ಜೀಪ್ ಮಾಲೀಕರ ಸುಲಿಗೆ ಜಗಳ. ಒಂದು ಬಾರಿಯ ಕೊಡಚಾದ್ರಿ ಟ್ರಿಪ್ಗೆ 2,500 ತಗೊಳ್ತಾರೆ ಜೀಪ್ ಮಾಲೀಕರು, ಅದ್ರ ಮಧ್ಯೆ ಗಲಾಟೆ ಬೇರೆ. ಫಸ್ಟ್ ಆಫ್ ಆಲ್ ಕೊಡಚಾದ್ರಿಗೆ ಹೋಗೋದಿಕ್ ಪ್ರವಾಸಿಗರಿಗೆ ಇಲ್ಲಿ ಜೀವದ ಇದ್ಮೇಲೆ ಮಾಡ್ತಿದ್ದಾರೆ, ಅದ್ರಲ್ಲಿ ವೈಟ್ ಬೋರ್ಡ್ ಅಲ್ಲಿ ಖಾಲಿ ಗಾಡಿ ಹೋಗ್ತಾರೆ. ಹೆರಾಸ್ಮೆಂಟ್ ಯಾವಾಗ ಮಾಡಿಲ್ಲ, ಲೇಬರ್ ಇದ್ರೆ ತೋರಿಸಿ ಗಾಡಿ ನಂಬರ್ ವಿಡಿಯೋ ಮಾಡೋ ಕೇಸ್ ಮಾಡಿ ಗಾಡಿಯವರು ಕೇಳ್ತಾ ಇದ್ದೇವೆ ಅಷ್ಟೇನಾ? ವೈಟ್ ಬೋರ್ಡ್ ಗಾಡಿ ಒಂದು ನೀವೇ ಮಾಡ್ರಿ ಮರ್ರೆ. ಅಲ್ಲ ಈಗ ಸಿಕ್ತಲ್ಲ ಮಾತಾ, ನಾವು ವೈಟ್ ಬೋರ್ಡ್ ಮಾತ್ರ ನವೀನ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನವೀನ್, ಪ್ರತಿ ವರ್ಷ ಕೊಡಚಾದ್ರಿಗೆ ಸಾವಿರಾರು ಜನ ಪ್ರವಾಸಿಗರು ಹೋಗ್ತಾ ಇರ್ತಾರೆ, ಅದ್ರ ಮಧ್ಯೆ ಇವರ ಕೋಳಿ ಜಗಳ ಇದೆಯಲ್ಲ, ಇದನ್ನ ಬೇರೆ ಅವ್ರು ನೋಡಬೇಕು. ಒಂದ್ ಕಡೆ 2,500 ರೂಪಾಯಿ ಹಾಗೆ ಕಿತ್ಕೊಳ್ತಾರೆ, ಈಗ ಮತ್ತೊಮ್ಮೆ ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಈ ಗಲಾಟೆ ಏನಿದು ಅಂತ ಹೇಳಿ ನವೀನ್. ಹೌದು, ವಾಟ್ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಕೊಡಚಾದ್ರಿ ಕೂಡ ಒಂದು. ಇಲ್ಲಿ ಪ್ರತಿ ವರ್ಷ ಆಮೇಲೆ ಪ್ರತಿ ಬಾರಿ ಕೂಡ ಪ್ರಮುಖವಾಗಿ ಏನ್ ಇಲ್ಲಿ ಪ್ರವಾಸಿಗರು ಬರ್ತಾರೆ ಅವರೆಲ್ಲರೂ ಕೂಡ ಸಮಸ್ಯೆ ಆಗುವಂತದ್ದು. ಯಾಕಂದ್ರೆ ಅಲ್ಲಿರುವಂತಹ ಟ್ಯಾಕ್ಸಿ ಮಾಲೀಕರು ಅಂದ್ರೆ ಜೀಪ್ ಗಳ ಮಾಲೀಕರು ಅಂದ್ರೆ ಅವರ ನಡುವೆ ಬಂದಂತ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸುವಂತಾಗಿರುತ್ತೆ. ಯಾಕಂದ್ರೆ ಒಂದ್ ಕಡೆ ಅವರು 2,500 ಅಂತ ಹೇಳಿ ಒಂದು ಟ್ರಿಪ್ ಗೆ ಜನರಿಂದ ಕೂಡ ವಸೂಲಿಯನ್ನ ಮಾಡ್ತಾರೆ, ಆದ್ರೆ ಅವರ ನಡುವಿನ ಜಗಳದಿಂದಾಗಿ ಸಾರ್ವಜನಿಕರು ಮತ್ತೆ ಪ್ರವಾಸಿಗರು ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಅನುಭವಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಅಲ್ಲಿ ಏನು ವೈಟ್ ಬೋರ್ಡ್ ಮತ್ತೆ ಯೆಲ್ಲೋ ಬೋರ್ಡ್ ಗಳ ನಡುವೆ ಏನು ಜೀಪ್ ಮಾಲೀಕರು ಅವರೆಲ್ಲರೂ ಕೂಡ ಗಲಾಟೆಯನ್ನ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಅವರವರ ಜೀಪ್ ಗಳಿಗೆ ಅವರವರ ಅಡ್ಡ ಹಾಕೊಳ್ಳುವಂಥದ್ದು. ಈ ರೀತಿಯಾಗಿ ಹಲವು ಗಲಾಟೆಗಳು ಕಳೆದ ಹಲವು ವರ್ಷಗಳಲ್ಲಿ ಕೂಡ ಆ ಭಾಗದಲ್ಲಿ ನಡೀತಾ ಇರುವಂತದ್ದು. ಇದರ ಜೊತೆಗೆ ಈಗಾಗಲೇ ಏನು ಒಂದು ಕಡೆ ಸರ್ಕಾರದಿಂದ ಆ ಭಾಗದಲ್ಲಿ ಏನು ಕೊಡಚಾದ್ರಿ ಅಂದ್ರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಗಿರಿಸಿಕರಗಳಿಗೆ ಸಮರ್ಪಕವಾದ ರಸ್ತೆ ಸೂಕ್ತವಾದಂತಹ ರಸ್ತೆ ಕೂಡ ಇದೆ. ಆದ್ರೆ ಕೊಡಚಾದ್ರಿಗೆ ರಸ್ತೆಯನ್ನ ಮಾಡ್ತೀವಿ ಅಂದ್ರೆ ಇದೇ ಜೀಪ್ ಮಾಲೀಕರುಗಳು ಹಿಂದಿನಿಂದ ಕೂಡ ವಿರೋಧವನ್ನ ಮಾಡ್ತಾ ಬಂದಿದ್ರು. ಆದ್ರೆ ಒಂದು ಕಡೆ ಅಲ್ಲಿ ಅಭಿವೃದ್ಧಿಯ ಸೂಕ್ತವಾದಂತ ರಸ್ತೆ ಕೂಡ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಕೂಡ ಬಿಡಲ್ಲ. ಅದನ್ನ ಹೊರತುಪಡಿಸಿ ಸಾರ್ವಜನಿಕರಿಗೆ ಸಮರ್ಪಕ ಸೇವೆಯನ್ನ ಏನ್ ಕೊಡಬೇಕಾಗಿತ್ತು ಹಣವನ್ನ ಪಡ್ಕೊಳ್ತಾರೆ, ಆದ್ರೆ ಅವರು ಕೂಡ ಸರಿಯಾದಂತಹ ಸೇವೆಯನ್ನ ಕೊಡಲ್ಲ. ಯಾಕಂದ್ರೆ ಒಂದು ಕಡೆ ಎಲ್ಲೋ ಏನು ಯೆಲ್ಲೋ ಬೋರ್ಡ್ ಮಾಲೀಕರಿದ್ರೆ ಅವ್ರು ವೈಟ್ ಬೋರ್ಡ್ ಮಾಲೀಕರಿಗೆ ವಿರುದ್ಧವಾಗಿ ಒಂದಷ್ಟು ಜಗಳವನ್ನ ಮಾಡುವಂತದ್ದು. ಯಾಕಂದ್ರೆ ಒಂದು ಕಡೆ ಈಗ 14-15 ಸಾವಿರ ನಾವು ವರ್ಷಕ್ಕೆ ಟ್ಯಾಕ್ಸ್ ಅನ್ನ ಕಟ್ತೇವೆ, ನೀವು ವೈಯಕ್ತಿಕ ಬಳಕೆಗಾಗಿ ಗಾಡಿ ತೆಗೆದುಕೊಂಡಿರೋ ಟ್ಯಾಗ್ ಯಾವ ಟ್ರಿಪ್ ಯಾವ ಆಧಾರದ ಮೇಲೆ ಟ್ರಿಪ್ ಅನ್ನ ಮಾಡ್ತಿರಂತೆ ಅಲ್ಲೂ ಕೂಡ ಗಲಾಟೆಯನ್ನ ಮಾಡ್ತಾರೆ. ಹಾಗಾಗಿ ಈ ರೀತಿಯ ಗಲಾಟೆಗಳಿಂದಾಗಿ ಸಾರ್ವಜನಿಕರು ಮತ್ತೆ ಪ್ರವಾಸಿಗರೇನು ಕೊಡಚಾದ್ರಿಗೆ ಬರ್ತಾರೆ ಅವರೆಲ್ಲರೂ ಕೂಡ ಸಮಸ್ಯೆಯನ್ನ ಇವತ್ತು ಅನುಭವಿಸ್ತಾ ಇರುವಂತದ್ದು ವಾಸ್ತವೆ.
ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ನವೀನ್. ಇನ್ ಸರೋಜ ಉಮೇಶ್ ಅವರು ಸ್ಥಳೀಯರು ಅಂತ ಜಾಯ್ನ್ ಆಗ್ತಾರೆ. ಸರೋಜ ಉಮೇಶ್ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನೋಡಿ, ಎಷ್ಟೋ ಜನ ಕೊಡಚಾದ್ರಿ ನೋಡ್ಬೇಕು ಅಂತ ಹೇಳಿ ಬರ್ತಾರೆ, ಬಂದ್ರೆ ಈ ಟ್ಯಾಕ್ಸಿ ಮಾಲೀಕರು ಈ ಜೀಪ್ ಮಾಲೀಕರು ಇವ್ರ ಗಲಾಟೆ ನೋಡ್ಕೊಳ್ಬೇಕು ನಾವು, ಮತ್ ಯಾರು ಬರೋದೇ ಇಲ್ಲ ಆ ಕಡೆಗೆ. ಯಾಕೆ ಇಷ್ಟೊಂದು ಜಗಳ ಯಾಕೆ ಆಗ್ತಿದೆ ಪದೇ ಪದೇ ಅಂತ? ಅದು ಸರ್, ಈ ಯೆಲ್ಲೋ ಬೋರ್ಡ್ ಮತ್ತೆ ವೈಟ್ ಬೋರ್ಡ್ ನವರು ಒಟ್ಟಾಗಿ ಅದು ಕ್ಯೂ ಅಲ್ಲ ಕ್ಯೂ ಸಿಸ್ಟಮ್ ನ ತೆಗ್ದಾಕಿ ಅವ್ರವ್ರೇ ಬಾಡಿಗೆ ಮಾಡಕ್ ನೋಡ್ತಿದಾರ. ವೈಟ್ ಬೋರ್ಡಿನ ಹಾವದಿಂದ ಈಗ ಆಗ್ತಿರೋದು ಸರ್. ಓಕೆ, ಓಕೆ, ಯಾರಾದ್ರೂ ಮಾತಾಡ್ಕೊಂಡು ಸರಿ ಮಾಡ್ಬೇಕಲ್ವ ಅದನ್ನ? ಈಗ ಮಾಲೀಕರು ಇದಾರೆ, ವೈಟ್ ಬೋರ್ಡ್ ನ ಮಾಲೀಕರು ಇದಾರೆ, ಯೆಲ್ಲೋ ಬೋರ್ಡ್ ನ ಮಾಲೀಕರು ಇದಾರೆ, ಪೊಲೀಸರು ಇದಾರೆ, ಇದೆಲ್ಲ ಸರಿ ಮಾಡ್ಕೊಂಡು ಮಾಡಿದರೆ ಮೀಟಿಂಗ್ ಮಾಡಿ ಮಾತಾಡಿದ್ದಾರೆ, ಮತ್ತೆ ಪೊಲೀಸ್ನವ್ರು ಸಹ ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ, ಆದ್ರೆ ಯಾರು ಆಕ್ಷನ್ ತಗೊಳ್ತಾ ಇಲ್ಲ ಸರ್. ನೋಡಿ ನೋಡಿದವ್ರ ತರ ಇರ್ತಾರೆ. ಈಗ ಏನ್ ಆಗ್ತಾ ಇರೋದು ಏನಲ್ಲಿ? ವೈಟ್ ಬೋರ್ಡ್ ನವ್ರು ಏನ್ ಮಾಡ್ತಿದ್ದಾರೆ ಸರ್? ಕೊಡ್ತೀನಿ ಅವರಿಗೆ, ತಡೀರಿ. ನಮಸ್ತೆ ಉಮೇಶ್ ಅವರು. ನಮಸ್ತೆ. ನಮಸ್ತೆ ಸರ್. ಸರ್, ಏನ್ ಆಗ್ತಿರೋದು ಏನು ಅಲ್ಲಿ ಅಂತ? ಇಲ್ಲಿ ಸರ್ ನೋಡಿ, ಇವಾಗ ಒಂದು 2 ವರ್ಷದಿಂದ ವೈಟ್ ಬರ್ನರ್ ಬಾರಿ ಹವಳಿ ಆಗ್ತಾ ಇದೆ. ಸರಿ, ಓಕೆ. ಎಲ್ಲೋ ಬರ್ನರ್ ಬಾಡಿಗೆ ಮಾಡಕ್ ಬಿಡ್ತಾ ಇಲ್ಲ, ಕಾಂಪಿಟಿಷನ್ ಮಾಡ್ತಾ ಇದಾರೆ. ಓಕೆ. ಎಲ್ಲೋ ಬೋರ್ಡ್ ಗಾಡಿ ಎದುರುಗಡೆ ವೈಟ್ ಬೋರ್ಡ್ ರೆಕಾರ್ಡ್ ಇಲ್ಲ, ರೆಕಾರ್ಡ್ ಇಲ್ಲ ಅಂತ ಗಾಡಿನ ತಂದು ಎದುರುಗಡೆ ಇಟ್ಟು ಬಾಡಿಗೆ ಮಾಡ್ಕೊ ಹೋಗ್ತಾರೆ. ಓಕೆ. ನಮ್ಗೆ ಏನಾಗುತ್ತೆ ಕೇಳಿದ್ರೆ, ನಮ್ಗೆ ಗಲಾಟೆ ಮಾಡ್ಲಿಕ್ಕೆ ಮತ್ತೆ ನಮ್ ಕೈಯಲ್ಲಿ ಆಗಲ್ಲ. ಗಲಾಟೆ ಮಾಡಿದ್ರೆ ಅವ್ರ ಹೊರದಾಟಕ್ಕೆ ಬರ್ತಾರೆ ಅವರು. ಓಕೆ. ಸುಮ್ನೆ ಕೇಸ್ ಆದ್ರೆ ನಮ್ಮ ಸುಮ್ನೆ ನಾವು ಮತ್ತೆ ಕೋರ್ಟಿಗೆ ಓಡಾಡ್ಬೇಕು, ಮತ್ತೆ ನಮ್ಗೆ ಪಟ್ಟೆ ಹೊರ್ಕೊಳ್ಳೋದೆ ಕಷ್ಟ ಆಗಿದೆ. ಮತ್ತೆ ಕೋರ್ಟ್ ಮನೆಗೆ ಯಾರು ಓಡತ ಅಂದ್ರೆ ನಾವು ಅದಕ್ಕೆ ಗಲಾಟೆನೇ ಮಾಡಕ್ ಹೋಗಲ್ಲ ಸರ್. ನಾವು ಯಾಕೆ ನೀವು ಆರ್ ಟಿಒ ಕಂಪ್ಲೇಂಟ್ ಮಾಡಬಾರ್ದು? ಇಲ್ಲ ಸರ್, ನಾವು 2 ಸರ್ ಮನೆ ಮಾಡಿದೀವಿ ಅವ್ರ ಹತ್ರ, ಆರ್ ಟಿಒ ಹತ್ರ, ಮತ್ತೆ ಡಿಸಿ ವರೆಗೂ ನಾವು ಹೋಗಿದ್ದೇವೆ. ನಾವು ಏನ್ ಪ್ರಯೋಜನ ಇಲ್ಲ ಅವ್ರ ಅರ್ಥ ಏನಂತೇಳಿ, ಏನಾಗಿದೆ ಅಂತೇಳಿ, ನಿಟ್ಟೂರಲ್ಲಿ ಏನಾಗ್ತಿದೆ, ಕೊಟ್ಟೆಯಲ್ಲಿ ಏನಾಗ್ತಿದೆ ಅಂತೇಳಿ ಅವ್ರು ಏನೂ ಕೇಳಲಿಲ್ಲ ಅವರು. ನಮ್ಮ ಇವರು ಇನ್ಸ್ಪೆಕ್ಟರ್ ಅಂತೂ ಹೇಳಿ ಹೇಳಿ ಸಾಕಾಯ್ತು ಅವರಿಗೆ. ಓಕೆ, ಓಕೆ. ಅವರಿಗೆ ಹೇಳಿದ್ರು ಕೂಡ ಅವ್ರು ಒಂದ್ 2 ಸಾರಿ ಬಂದ್ರು, ಒಂದ್ 2 ವಾರ ಬಂದು ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನಿಂತ್ರೆ, ಎಲ್ಲಿ ಇದು ಕತ್ತಿನೊಳಲ್ಲಿ ಕಟ್ಟಿನೊಳಲ್ಲಿ ನಿಂತ್ಕೊಂಡು ಒಂದ್ 2 ಸಾರಿ ನಿಂತ್ರು. ಅವರಿಗೆ MLA ಕಡೆಯಿಂದೆಲ್ಲ ಫೋನ್ ಬರ್ಲಿಕ್ಕೆ ಶುರು ಆಯ್ತು. ಓಕೆ. ನಾವ್ ಗೆಲ್ಸಿದಂತ MLA MP ಗಳೇ ನಮ್ಮನ್ನೇ ಮೆಟ್ಲಿಕ್ಕೆ ಅವರೇ ರೆಡಿ ಆಗಿದ್ರು. ಅಲ್ಲ, ಈಗ ಕಾನೂನು ಬಾಹಿರವಾಗಿ ಮಾಡ್ತಾ ಇರುವಂತದ್ದು ವೈಟ್ ಬೋರ್ಡ್ ನ ಮಾಲೀಕರು, ಕಾನೂನು ಬಾಹಿರವಾಗಿ ಮಾಡಿದ್ರು ನಾವು ಮಾಡ್ತಾರೆ ಸರಿ ಅಂತ ಹೇಳಿ ವಾದ ಮಾಡ್ತಾ ಇದಾರೆ. ಹೌದೌದು. ನಿನ್ನೆ ನೀವು ನೋಡಿರ್ಬೋದು ಸರ್, ವಿಡಿಯೋಗಳೆಲ್ಲ ನೋಡಿದ್ರಲ್ಲ ಸರ್ ನಿನ್ನೆ. ಅದೇ ನೋಡ್ದೆ ಅದಕ್ಕೆ. ಅದೇ ಆ ತರ ಧಮಕಿ ಹಾಕಿ ಗಾಡಿಗಳನ್ನ ನಾವ್ ಎದುರುಗಡೆ ನಿಂತು ಕ್ಯಾರ್ ಇಲ್ಲದೆ ಮೂವ್ ಮಾಡ್ತಾರೆ ಗಾಡಿಗಳನ್ನ. ಇದು ನಿನ್ನೆ ಸರ್ ಅಷ್ಟು ಶಾಂಪಲ್ ಆಗಿರೋದು, ನೀವು ನಿಟ್ಟೂರಲ್ಲಿ ನೀವು ನೋಡ್ಲಿಲ್ಲ, ಅದಕ್ಕಿಂತ ಬಿಗಿ ಆಗಿದೆ. ಯಾರು ಬಟ್ಟೆ ಯಾರು ವಿಡಿಯೋ ಮಾಡ್ಕೊಂಡಿಲ್ಲ ಯಾರು. ಓಕೆ. ಈಗ ಒಂದ್ 6 ತಿಂಗಳ ಹಿಂದೆ ಆಗಿರೋದು. ಇದೇ ಗಾಡಿ ನಿನ್ನೆ ನೀವು ನೋಡಿದ್ರಲ್ಲ ಸರ್ ವಿಡಿಯೋದಲ್ಲಿ, ಅದೇ ಗಾಡಿ ನಿಟ್ಟೂರಲ್ಲಿ ಇದೆ, ಸತೀಶ್ ಅಂತ ಹೇಳಿ ಇದ್ದಾನೆ ಅವನ ಕೈಯಲ್ಲಿ ಇದೆ ಆ ಗಾಡಿ. ಅದು ಅದ್ರದ್ದು ಏನು ಅಪ್ಪ ಅಮ್ಮ ಕೂಡ ಇಲ್ಲ ಗಾಡಿನ. ಓಕೆ. ಆ ಗಾಡಿನ ತಂದು ನಮ್ಮ ಎಲ್ಲೋ ಬೋರ್ಡ್ ಗಾಡಿ ಎದುರುಗಡೆನೆ ಕಾಂಪಿಟೇಷನ್ ಮಾಡಿ ಅವ ಗಾಡಿನ ಮೂವ್ ಮಾಡ್ಲಿ ಎಲ್ಲದೂ ಮಾಡಿದೆ ನಾವು ಎದುರುಗಡೆ. ತಾರ ನಮ್ಮ ನಿಟ್ಟೂರಲ್ಲಿ ಯಾರು ವಿಡಿಯೋ ಗದ ಮಾಡ್ಲಿಲ್ಲ, ಏನು ಮಾಡಕ್ ಹೋಗಿಲ್ಲ. ಓಕೆ, ಓಕೆ, ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಉಮೇಶ್ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ. ಎಷ್ಟೊತ್ತು